ಇಂಟರ್ನೆಟ್ 20ನೇ ಶತಮಾನದ ಮಾನವನ ಅತ್ಯಂತ ಅದ್ಭುತ ನಿರ್ಮಿತಿ. ಇವತ್ತಿನ ಜಗತ್ತಿನಲ್ಲಿ ಇಂಟರ್ನೆಟ್ ಮನೆ ಮನೆಗಳಲ್ಲಿ ಅಷ್ಟೇ ಅಲ್ಲ, ಮೊಬೈಲ್ ಫೋನ್ಗಳಲ್ಲೂ ಬೇಕಾದ ಮಾಹಿತಿ ಒದಗಿಸುತ್ತದೆ. ಇಂಟರ್ನೆಟ್ ಮಾಹಿತಿ ಒದಗಿಸುವುದಷ್ಟೇ ಅಲ್ಲದೆ ವ್ಯಾಪಾರ, ಸಂಪಾದನೆ, ಸಂಪರ್ಕ, ಸಂಶೋಧನೆ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಸಾಧಿಸಲು ಅನಿವಾರ್ಯ ಸಾಧನೆ ಎಂದು ಸಾಬೀತಾಗಿದೆ. ಇಂದಿನ ದಿನಮಾನದಲ್ಲಿ ಅಂತರ್ಜಾಲ ಇಲ್ಲದೇ ಇರುವ ಜೀವನ ದುಸ್ತರವೆನಿಸುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿದೆ. ಅಂತರ್ಜಾಲದಲ್ಲಿ ಕನ್ನಡ ಭಾಷೆಯ ಪಾಲುಗಾರಿಕೆ ವಿರಳ. ಅದನ್ನು ಗಟ್ಟಿಗೊಳಿಸಲು ಇದು ನಮ್ಮದೊಂದು ಸಣ್ಣ ಪ್ರಯತ್ನ. ಇದು ಕನ್ನಡದ ಪ್ರಖ್ಯಾತ ಭಾಷಾ ವಿಜ್ಞಾನಿ, ಸಂಶೋಧಕ ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್ ಅವರ ಸಾಧನೆಯ ಒಟ್ಟು ದರ್ಶನವನ್ನು ಮಾಡಿಕೊಡುವ ಅಂತರ್ಜಾಲ ತಾಣ. ಕನ್ನಡ ಭಾಷಾ ವಿಜ್ಞಾನ ಸಂಸ್ಕೃತಿ, ಸಂಶೋಧನೆ, ಸಾಹಿತ್ಯ, ಸಾಮಾಜಿಕ, ಧರ್ಮ, ಸಂಘಟನೆ ಈ ಕ್ಷೇತ್ರಗಳಲ್ಲಿ ಅವರು ಮಾಡಿದ ಸೇವೆಯ ಸಮಗ್ರ ಪರಿಚಯವನ್ನು ಇಲ್ಲಿ ಕಾಣಬಹುದು. ಕನ್ನಡ ಭಾಷಾ ವಿಜ್ಞಾನ ಮತ್ತು ಸಂಶೋಧನೆಗಳು ಕನ್ನಡದಲ್ಲಿ ಬಹು ಅಪರೂಪದ ಮತ್ತು ಅಲಕ್ಷಿತ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲಿ ಕೃಷಿ ಮಾಡುವ ವಿದ್ವಾಂಸರ ಸಂಖ್ಯೆ ಕನ್ನಡದಲ್ಲಿ ತೀರಾ ಕಡಿಮೆ. ಆದ್ದರಿಂದ ಆ ಕ್ಷೇತ್ರಗಳ ಜ್ಞಾನವನ್ನು ಪಡೆದುಕೊಳ್ಳಲು ಆಸಕ್ತರಿಗೆ ಈ ಅಂತರ್ಜಾಲ ತಾಣ ಬಹು ಉಪಯುಕ್ತ. ಸಂಗಮೇಶ್ ಸವದತ್ತಿಮಠ್ ಅವರ ಈ ಅಂತರ್ಜಾಲ ತಂಗುದಾಣದಲ್ಲಿ ಅವರ ಸುದೀರ್ಘ ಪರಿಚಯ, ಸಾಧನೆ, ಪುರಸ್ಕಾರಗಳ ಪಟ್ಟಿ ಮತ್ತು ಅವುಗಳ ವಿವರ ಲಭ್ಯವಿದೆ. ಇವರ ಇಲ್ಲಿಯವರೆಗಿನ ಪ್ರಕಟಿಸಿದ ಪುಸ್ತಕ, ಮಂಡಿಸಿದ ಆಯ್ದ ಪ್ರಬಂಧ ಮತ್ತು ವಿಶೇಷ ಉಪನ್ಯಾಸಗಳ ಪಟ್ಟಿಯೂ ಲಭ್ಯ. ಇವರ ಸಂಶೋಧನಾ ಕ್ಷೇತ್ರದಲ್ಲಿ ನಿರ್ವಹಿಸಿದ ಎಲ್ಲ ಕೆಲಸಗಳ ಮಾಹಿತಿ ದೊರೆಯುವುದು. ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಸಂಶೋಧನಾ ಕ್ಷೇತ್ರದ ಅಪರೂಪದ ಪತ್ರಿಕೆಯಾಗಿ ಪ್ರಕಟವಾಗುತ್ತಿರುವ ಸಂಶೋಧನಾ ವ್ಯಾಸಂಗದ ಮುಂಬರುವ ಸಂಚಿಕೆಗಳನ್ನು ಇಲ್ಲಿ ಪ್ರಕಟಿಸುವ ವ್ಯವಸ್ಥೆ ಮಾಡಲಾಗಿದೆ. ಇವರ ಜೀವನದ ಪ್ರಮುಖ ಘಟ್ಟಗಳನ್ನು ಸೆರೆ ಹಿಡಿದ ಛಾಯಾಚಿತ್ರಗಳ ಸಂಗ್ರಹ ಇಲ್ಲಿ ನೋಡಬಹುದು. ನಿಮ್ಮ ಸಂದೇಶ ಈ ಅಂತರ್ಜಾಲ ತಂಗುದಾಣದಿಂದ ಸಂಗಮೇಶ್ ಸವದತ್ತಿಮಠ್ ಅವರ ಇಮೇಲ್ ಇನ್ಬಾಕ್ಸ್ ತಲುಪಲು ಕೆಲವೇ ಕ್ಲಿಕ್ಗಳ ಪ್ರಯಾಣವಷ್ಟೆ. ಅಷ್ಟೇ ಅಲ್ಲ, ಇವರ ಮುಂಬರುವ ಕಾರ್ಯಕ್ರಮಗಳ ಪಟ್ಟಿ ಹಾಗೂ ಇವರ ಎಲ್ಲಾ ಸಾಮಾಜಿಕ ತಾಣಗಳ ವ್ಯಕ್ತಿಚಿತ್ರ ಅಂದರೆ ಸೋಷಿಯಲ್ ನೆಟ್ವರ್ಕಿಂಗ್ ವೆಬ್ಸೈಟ್ಗಳ ಪ್ರೊಫೈಲ್ ತಲುಪಲು ಅನುಕೂಲ ಮಾಡಿಕೊಡಲಾಗಿದೆ. ಇದು ಕನ್ನಡ ಭಾಷೆಗೆ ಡಾಕ್ಟರ್ ಸಂಗಮೇಶ್ ಸವದತ್ತಿಮಠ್ ಅವರು ಮಾಡಿರುವ ಕೊಡುಗೆಗೆ ಇನ್ನೊಂದು ಅಧ್ಯಾಯದ ಸೇರ್ಪಡೆ. ಸಿರಿಗನ್ನಡಕ್ಕೆ ಅದ್ಭುತ ಕೊಡುಗೆಗಳನ್ನು ಕೊಟ್ಟ ಕನ್ನಡದ ಕಣ್ಮಣಿ ವಿದ್ವಾಂಸರ ಸಾಧನಾ ಪಥದ ಪರಿಚಯವನ್ನು ಇಂದಿನ ಅಂತರ್ಜಾಲದ ಜಗತ್ತಿಗೆ ನೀಡುವುದರಲ್ಲಿ ಇದೊಂದು ಪುಟ್ಟ ಹೆಜ್ಜೆ. ಇದೇ ಹಾದಿಯಲ್ಲಿ ಇನ್ನೂ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟ ಅಂತರ್ಜಾಲ ತಾಣಗಳು ಹೊರಬರಲೆಂದು ಆಶಿಸುತ್ತೇವೆ.